ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕನ್ನಡ ಪಾಠ ದ್ವಿತೀಯ ಭಾಷೆ ಕನ್ನಡದ ನನ್ನ ಗೋಪಾಲ ಈ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಕಾಣಿಸಿದ್ದು ಹೀಗೆ ಮಳೆ ಕುಣಿದಂತೆ ತೋರುತ್ತಿತ್ತು ಬಣ್ಣ ಬಣ್ಣದ ಹಕ್ಕಿಗಳು ಹಾರಿದಂತೆ ತೋರುತ್ತಿತ್ತು ಹಿಮಮಣಿಗಳು ಮಿನುಗದಂತೆ ತೋರುತ್ತಿತ್ತು ಕಾಮನ ಬಿಲ್ಲು ಹೊಳೆದಂತೆ ಅನಿಸುತ್ತಿತ್ತು ನೋಡಿ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಕಾಣಿಸಿದ್ದು ಹೇಗೆ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಕಾಣಿಸಿದ್ದು ಮಳೆ ಬಿಲ್ಲುಗಳು ಕುಣಿದಂತೆ ತೋರುತ್ತಿತ್ತು ಮಳೆ ಬಿಲ್ಲುಗಳು ಕುಣಿದಂತೆ ಆತನಿಗೆ ಬಣ್ಣ ಬಣ್ಣದ ಹೂಗಳು ಕಂಡವು ಗೋಪಾಲನಿಗೆ ಕಾಡು ದಾಟಲು ಹೆದರಿಕೆ ಏಕೆಂದರೆ ಕಾಡಿನಲ್ಲಿ ಮೃಗಗಳಿವೆ ಕಾಡಿನಲ್ಲಿ ತುಂಬ ಇದೆ ಕಾಡಿನಲ್ಲಿ ನಿಶಬ್ದವಿದೆ ಗೋಪಾಲ ಒಬ್ಬಂಟಿಯಾಗಿದ್ದಾನೆ ನೋಡಿ ಮುಖ್ಯವಾಗಿ ಆತಾಗನಿಗೆ ಕಾಡು ದಾಟಿ ಶಾಲೆಗೆ ಹೋಗಲು ಏಕೆ ಹೆದರಿಕೆ ಅಂತಂದರೆ ಗೋಪಾಲ ಒಬ್ಬಂಟಿಯಾಗಿದ್ದಾನೆ ಅವನ ಜೊತೆ ಯಾರೂ ಇಲ್ಲ ಅವನ ಸಹಪಾಠಿಗಳು ಶ್ರೀಮಂತರು ಅವರ ಜೊತೆಗೆ ಆಳು ಮಕ್ಕಳು ಬರ್ತಾ ಇದ್ದಾರೆ ಆದರೆ ಗೋಪಾಲನ ಜೊತೆಗೆ ಯಾರೂ ಬರ್ತಾ ಇಲ್ಲ ಆತ ಒಬ್ಬಂಟಿಯಾಗಿದ್ದಾನೆ ಆದ ಕಾರಣ ಆತನಿಗೆ ಕಾಡು ದಾಟಲು ಹೆದರಿಕೆ ಗೋಪಾಲನು ಶಾಲೆಯಿಂದ ಬರುವಾಗ ಡ್ಯಾಶ್ ಹಣ್ಣುಗಳನ್ನು ಆಯ್ದು ತಿನ್ನುತ್ತಾನೆ ಗೋಪಾಲ ಶಾಲೆಯಿಂದ ಬರುವಾಗ ಯಾವ ಹಣ್ಣುಗಳನ್ನು ಆಯ್ದು ತಿಂತಾನೆ ನೋಡಿ ಬೋರೆ ಹಣ್ಣು ಮಾವಿನ ಹಣ್ಣು ನೇರಿಲ ಹಣ್ಣು ಚಿಕ್ಕು ಹಣ್ಣು ಆತ ನೇರಿಲ ಹಣ್ಣುಗಳನ್ನು ಶಾಲೆಯಿಂದ ಬರುವಾಗ ಆ ಇದು ತಿಂತಾನೆ ಬನದ ಗೋಪಾಲನ ಹತ್ತಿರ ಇಲ್ಲುದಿರುವುದು ನೋಡಿ ಬನದ ಗೋಪಾಲ ಯಾವ ರೀತಿ ಇದ್ದ ಆತನ ತಲೆಯಲ್ಲಿ ಕಿರೀಟ ಇತ್ತು ಗಂಧದ ಮಾಲೆ ಇತ್ತ ನವಿಲುಗರಿ ಇತ್ತ ಕೊಳಲು ಇತ್ತ ಏನೇನು ಇದ್ದುವು ಯಾವ ಸಾಮಾನು ಅವನ ಹತ್ತಿರ ಇರಲಿಲ್ಲ ನೋಡಿ ಬನದ ಗೋಪಾಲನ ವರ್ಣನೆಯಲ್ಲಿ ಗಂಧದ ಮಾಲೆ ಇಲ್ಲ ಅವನು ಕಿರೀಟ ಧರಿಸಿದ್ದ ನವಿಲುಗರೆಯನ್ನು ಹಾಕ್ಕೊಂಡಿದ್ದ ಕೊಳಲು ಓದ್ತಾ ಇದ್ದ ಆದರೆ ಗಂಧದ ಮಾಲೆಯ ಇರಲಿಲ್ಲ ಕುವೆಂಪುರವರ ಹೆಂಡತಿಯ ಹೆಸರು ನೇತ್ರಾವತಿ ಲೀಲಾವತಿ ಹೇಮಾವತಿ ಕಲಾವತಿ ನೋಡಿ ಕುವೆಂಪು ಅವರ ಹೆಂಡತಿ ಹೆಸರನ್ನು ಕೂಡ ಕವಿ ಪರಿಚಯದಲ್ಲಿ ಕೊಟ್ಟಿದ್ದಾರೆ ಅವರ ಹೆಂಡತಿ ಹೆಸರು ಹೇಮಾವತಿ ಈ ಕೆಳಗಿನವುಗಳಲ್ಲಿ ಯಾವುದು ನಾಟಕವಲ್ಲ ನೋಡಿ ಕುವೆಂಪು ಅವರು ನಾಟಕಗಳನ್ನು ಬರೆದಿದ್ದಾರೆ ಗೀತ ಸಂಕಲನಗಳನ್ನು ಬರೆದಿದ್ದಾರೆ ಸಾಕಷ್ಟು ವಿಧದ ಕೃಷಿಯನ್ನು ಮಾಡಿದ್ದಾರೆ ಅವರು ಸಾಹಿತ್ಯದಲ್ಲಿ ಜಲಗಾರ ಪಕ್ಷಿ ಕಾಶಿ ಶೂದ್ರ ತಪಸ್ವಿ ಬೆರಳಿಗೆ ಕೊರಳ್ ನೋಡಿ ಇದರಲ್ಲಿ ಜಲಗಾರ ಶುದ್ಧ ತಪಸ್ವಿ ಬೆರಳಿಗೆ ಕೊರಳಿವೆಲ್ಲ ನಾಟಕಗಳು ಪಕ್ಷಿ ಕಾಶಿ ಅನ್ನುವುದು ಕವನ ಸಂಕಲನ ಬೈಗು ಎಂದರೆ ಬೈಗು ಅಂದರೆ ಏನರ್ಥ ಬೆಳಕು ಬೆಳಿಗ್ಗೆ ಮುಂಜಾನೆ ಇಬ್ಬನಿ ಸಂಜೆ ಬೈಗು ಎಂದರೆ ಸಂಜೆ ಗೋಪಾಲನು ಹೊಸ ಪಂಚೆಯನ್ನು ಬಯಸಲು ಕಾರಣ ಅವನ ಪಂಚೆ ಹರಿದಿದೆ ಪಂಚೆ ಬಣ್ಣ ಮಾಸಿದೆ ಶಾಲೆಗೆ ಪಂಚೆಯನ್ನುಟ್ಟು ಹೋಗುವಂತಿಲ್ಲ ಹುಡುಗರು ನಗುತ್ತಾರೆ ನೋಡಿ ಗೋಪಾಲ ದಿನ ಅದೇ ಪಂಚೆ ಉಟ್ಟು ಶಾಲೆಗೆ ಹೋಗುವುದಕ್ಕೆ ಹುಡುಗರು ನಗ್ತಾ ಇದ್ದಾರೆ ಆದ ಕಾರಣ ಆತ ಹೊಸ ಪಂಚೆಯನ್ನು ಬೇಡ್ತಾನೆ ಬಯಸ್ತಾನೆ ಏಕೆಂದರೆ ದಿನ ಅದೇ ಪಂಚೆ ಹಾಕ್ಕೊಂಡು ಬರ್ತಾನೆ ಇವನು ಅಂತ ಹುಡುಗರು ಅವನಿಗೆ ನೋಡಿ ನಗ್ತಾ ಇದ್ದಾರೆ ಕರಡಿಗೆ ಎಂದರೆ ಕರಡಿಯನ್ನು ಆಡಿಸುವವ ಕರಡಿಯನ್ನು ಆಡಿಸುವ ಕೋಲು ಭರಣಿ ಯಾವುದೂ ಅಲ್ಲ ಕರಡಿಗೆ ಎಂದರೆ ಭರಣಿ ಇನ್ನು ನೋಡಿ ತೊಳಗು ಎಂದರೆ ಕೆಲಸದಲ್ಲಿ ತೊಡಗು ಕಷ್ಟದಲ್ಲಿ ತೊಳಲಾಡು ಸ್ವಚ್ಛವಾಗಿ ತೊಳೆದದ್ದು ತೊಳಗು ಎಂದರೆ ಪ್ರಕಾಶಿಸು ತೊಳಗೆವು ಎಂದರೆ ಪ್ರಕಾಶಿಸು ಅಂತ ಅರ್ಥ ಆ ಮಗುವಿಗೆ ಬಡತನದ ಬಾವಣೆ ಏಕೆ ಎಂದುಕೊಂಡವರು ಬನದ ಗೋಪಾಲ ಗೋಪಾಲನ ತಂದೆ ಗೋಪಾಲನ ಗುರುಗಳು ಗೋಪಾಲ್ನ ತಾಯಿ ಆ ಮಗುವಿಗೆ ಬಡತನದ ಬಾವಣೆ ಏಕೆ ಅಂತ ಅಂದುಕೊಂಡವರು ಗೋಪಾಲ್ನ ತಾಯಿ ರಕ್ಷಿಸು ಇದು ಧಾತುವಿಗೆ ಉದಾಹರಣೆ ರಕ್ಷಿಸು ಅನ್ನುವುದು ಸಕರ್ಮಕ ಧಾತು ಅಕರ್ಮಕ ಧಾತು ಕ್ರಿಯಾ ಧಾತು ನಾಮಧಾತು ರಕ್ಷಿಸು ಅನ್ನುವುದು ಯಾವ ಧಾತುವಿಗೆ ಉದಾಹರಣೆ ನೋಡಿ ಈ ರಕ್ಷಿಸು ಅನ್ನುವುದು ಸಕರ್ಮಕ ಧಾತುವಿಗೆ ಉದಾಹರಣೆ ಯಾವಾಗ ರಕ್ಷಿಸು ಅಂದಾಗ ಏನನ್ನು ರಕ್ಷಿಸಬೇಕು ಅಂತ ಪ್ರಶ್ನೆ ಬರ್ತದೆ ಹೀಗೆ ಪ್ರಶ್ನೆ ಬರುವ ಅವು ಸಕರ್ಮಕ ಧಾತುಗಳು ಅಂತ ಅನ್ನಿಸ್ಕೋತವೆ ಈಗ ಓಡು ಅಂದಾಗ ಏನು ಓಡಬೇಕು ಅಂತ ಪ್ರಶ್ನೆ ಬರೋದಿಲ್ಲ ರಕ್ಷಿಸುವುದಾಗಿ ಏನನ್ನು ರಕ್ಷಿಸಬೇಕು ಅಂತ ಪ್ರಶ್ನೆ ಬರ್ತದೆ ಇವು ಸಕರ್ಮಕ ಧಾತು ಈ ಓಡು ಅನ್ನುವುದು ಅಕರ್ಮಕ ಧಾತು ನನ್ನ ಗೋಪಾಲ ನಾಟಕದಲ್ಲಿ ನನ್ನ ಗೋಪಾಲ ನಾಟಕದಲ್ಲಿ ಮುಖ್ಯವಾಗಿ ಕಾಣುವುದು ಶೈಕ್ಷಣಿಕ ಕಾಳಜಿ ನಿಷ್ಕಲ್ಮಶ ಭಕ್ತಿ ಪ್ರಕೃತಿಯ ಆರಾಧನೆ ಎಲ್ಲವೂ ನೋಡಿ ಈ ನನ್ನ ಗೋಪಾಲ ನಾಟಕದಲ್ಲಿ ನಾವು ಶೈಕ್ಷಣಿಕ ಕಾಳಜಿಯನ್ನು ನೋಡ್ತೀವಿ ಗೋಪಾಲ ಹೇಗಾದರೂ ಮಾಡಿ ಕಾಡನ್ನು ದಾಟಿ ಶಾಲೆಗೆ ಹೋಗಿ ಕಲಿಯಬೇಕನ್ನೋದು ಮತ್ತು ಆ ತಾಯಿಗೆ ಗೋಪಾಲ ಅಂದರೆ ದೇವರಲ್ಲಿ ಈ ಬನದ ಗೋಪಾಲ ದೇವರು ಅವನಲ್ಲಿರುವಂಥ ನಿಷ್ಕಲ್ಮಶ ಭಕ್ತಿ ಕರೆದರೆ ಬರ್ತಾನೆ ಭಕ್ತರ ಕಷ್ಟಕ್ಕೆ ಕಿಮಿಗೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಆ ನಿಷ್ಕಲ್ಮಶ ಭಕ್ತಿಯನ್ನು ಕಾಣ್ತೀವಿ ಪ್ರಕೃತಿಯ ಆರಾಧನೆ ಆ ಪ್ರಕೃತಿಯಲ್ಲಿ ಯಾವ ರೀತಿಯ ಬನದ ಗೋಪಾಲ ನಮಗೆ ಕಾಣ್ತಾನೆ ಎನ್ನುವುದರಲ್ಲಿ ಈ ನಾಟಕದಲ್ಲಿ ಈ ಮೂರೂ ನಮಗೆ ಮುಖ್ಯವಾಗಿ ಕಾಣ್ತವೆ ಆದ ಕಾರಣ ಉತ್ತರ ಎಲ್ಲವೂ ಅನ್ನುವುದು ಕನ್ನಡದಲ್ಲಿ ಮೊದಲ ಉಪಲಬ್ಧ ನಾಟಕ ಬೆರಳಿಗೆ ಕೊರಳ್ ಗೀತ ಗೋವಿಂದ ಮಿತ್ರಾವಿಂದ ಗೋವಿಂದ ಬನದ ಗೋವಿಂದ ನೋಡಿ ಕನ್ನಡದಲ್ಲಿ ಮೊದಲ ಉಪಲಬ್ಧ ನಾಟಕ ಮಿತ್ರಾವಿಂದ ಗೋವಿಂದ ಸಿಂಗರಾರ್ಯ ಎನ್ನುವನು ಈ ಮಿತ್ರಾವಿಂದ ಗೋವಿಂದ ನಾಟಕವನ್ನು ಬರೆದಿದ್ದಾನೆ ಇನ್ನು ಇಲ್ಲಿ ನೋಡಿ ಸಿರಿ ಸ್ತ್ರೀ ಆದರೆ ಸಂಪಿಗೆ ಏನು ತತ್ಸಮತದ್ಭವಗಳ ಬಗ್ಗೆ ಕೇಳಿದ್ದಾರೆ ಸಂಪಿಗ ಚಂಪಿಗೆ ಚಂಪಿಗ ಚಂಪಕ ನೋಡಿ ಸಿರಿ ಸ್ತ್ರೀಯಾದರೆ ಸಂಪಿಗೆ ಚಂಪಕ ಅಂತ ಆಗ್ತದೆ ಉತ್ತರ ಚಂಪಕ ಅನ್ನುವುದು ಸಂಜೆ ಸಂಧೆ ಆದರೆ ಬಿತ್ತರ ಏನಾಗ್ತದೆ ಬಿತ್ತಾರ ವಿತ್ತಾರ ವಿತ್ತರ ವಿಸ್ತಾರ ಬಿತ್ತರ ಇದು ವಿಸ್ತಾರ ಅಂತ ಆಗ್ತದೆ ಹೊಂಬೆಳಕು ಇದು ಯಾವ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಕ್ರಿಯಾ ಸಮಾಸ ಬಹುರ್ವೀಹಿ ಸಮಾಸ ಯಾವ ಸಮಾಸ ಅಂತ ಕೇಳಿದ್ದಾರೆ ಹೊಂಬೆಳಕು ಅಂದರೆ ಹೊನ್ನಿನ ಬೆಳಕು ಹೊನ್ನಿನ ಪ್ಲಸ್ ಬೆಳಕು ಹೊಂಬೆಳಕು ಎಂಥ ಬೆಳಕು ಅಂದರೆ ಹೊನ್ನಿನಂಥ ಬೆಳಕು ಅಂತ ಇದು ಕರ್ಮಧಾರೆಯ ಸಮಾಸ ಆಗ್ತದೆ ಕಂಬನಿ ಕಣ್ ಪ್ಲಸ್ ಪನಿ ಕಂಬನಿ ನೋಡಿ ಸಂಧಿ ಆದೇಶ ಸಂಧಿ ಆಗಮ ಸಂಧಿ ಲೋಪ ಸಂಧಿ ಕಣ್ ಪ್ಲಸ್ ಪನಿ ಕಂಬನಿ ಕಣ್ ಪ್ಲಸ್ ಪನಿ ಈಕ್ವಲ್ ಟು ಕಂಬನಿ ಇಲ್ಲಿ ಪ ಬದಲಾಗಿ ಬ ಬಂತು ಇದು ಆದೇಶ ಸಂಧಿ ಕರ್ಮ ಪದವನ್ನು ಅಪೇಕ್ಷಿಸುವ ಧಾತು ಕರ್ಮ ಪದವನ್ನು ಅಪೇಕ್ಷಿಸಬೇಕು ಆಗಲೇ ಕೂಡ ನಾವು ಒಂದು ಪ್ರಶ್ನೆಯಲ್ಲಿ ನೋಡಿದ್ವು ಕರ್ಮ ಪದವನ್ನು ಅಪೇಕ್ಷಿಸುವಂಥ ಧಾತುಗೆ ಸಕರ್ಮಕ ಧಾತು ಅಂತ ಕರಿತೀವಿ ಯಾವುದು ಕರ್ಮ ಪದವನ್ನು ಅಪೇಕ್ಷಿಸುವುದಲ್ಲೂ ಅದಕ್ಕೆ ಅಕರ್ಮಕ ಧಾತು ಅಂತ ಕರಿತೀವಿ ಈಗ ರಕ್ಷಿಸುವಂತ ಬಂತು ಏನನ್ನು ರಕ್ಷಿಸುವುದು ಅಂತ ಬರ್ತದೆ ಪ್ರಶ್ನೆ ಅದು ಸಕರ್ಮಕ ಧಾತು ಓಡು ಅನ್ನುವಲ್ಲಿ ಏನನ್ನು ಓಡುವುದು ಅಂತ ಬರುವುದಿಲ್ಲ ಅದು ಅಕರ್ಮಕ ಧಾತು ರಮೇಶ ಎಂಬುದು ರೂಢನಾಮ ಅನ್ವರ್ಥನಾಮ ಅಂಕಿತನಾಮ ಸರ್ವನಾಮ ನೋಡಿ ರಮೇಶ ಅನ್ನುವುದು ಒಂದು ಇಟ್ಟ ಹೆಸರು ಇದು ಅಂಕಿತನಾಮ ಇಲ್ಲಿಗೆ ಈ ನನ್ನ ಗೋಪಾಲ ಪಾಠದ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಬೇರೆ ಪಾಠದೊಂದಿಗೆ ಭೇಟಿಯಾಗೋಣ ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿರಿ